ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಾಗವಾಡ ತಾಲೂಕಿನ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಕಲ ಸಿದ್ಧತೆ. ಚುನಾವಣಾ ಅಧಿಕಾರಿಯಿಂದ ಸಮಗ್ರ ಮಾಹಿತಿ. ಶಾಶ್ವತ ವೈದ್ಯಾಧಿಕಾರಿಗಳ ನೇಮಕಕ್ಕೆ ಆಗ್ರಹ. ಎರಡನೇ ದಿನಕ್ಕೆ ಕಾಲಿಟ್ಟ ಉಪವಾಸ ಸತ್ಯಾಗ್ರಹ. 50ನೇ ವಸಂತಕ್ಕೆ ಕಾಲಿಟ್ಟ ಸಾಧನೆಯ ಸಾಕಾರ ಮೂರ್ತಿ ಶ್ರೀ ಮಹಾವೀರ್ ನಿಲಜ್ಗಿ. ಶ್ರೀಗಳಿಂದ ಆಶೀರ್ವಾದ ಪಡೆದು ಹುಟ್ಟುಹಬ್ಬ ಆಚರಿಸಿಕೊಂಡ ಶ್ರೀ ಮಹಾವೀರ್ ನಿಲಜ್ಗಿ. ಕಳೆದ 7 ದಶಕಗಳಿಂದ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸದೆ ಒಮ್ಮತ ತೋರಿದ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ಅವಿರೋಧ ಆಯ್ಕೆ. ಪಕ್ಷಪಾತ ನೀತಿ ತೋರಿದ ಚುನಾವಣಾಧಿಕಾರಿ. ಅಗತ್ಯ ಮಾಹಿತಿ ಇಲ್ಲದ ಅರ್ಜಿ ತಿರಸ್ಕರಿಸಬೇಕೆಂದು ಆಗ್ರಹ. ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಗ್ರಾಮ ಪಂಚಾಯಿತಿ ಚುನಾವಣೆ ಅಧಿಕಾರಿಗಳು ಅನುಸರಿಸಿದ ಪಕ್ಷಪಾತ ನೀತಿ ವಿರೋಧಿಸಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲ್ಮಟ್ಟಿ ಗ್ರಾಮ ಪಂಚಾಯಿತಿ ಚುನಾವಣಾ ಅಧಿಕಾರಿಗಳು ಪಕ್ಷಪಾತ ನೀತಿ ಅನುಸರಿಸಿದ್ದಾರೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ವಾರ್ಡ್ ನಂಬರ್ 2ರಲ್ಲಿ ಸಲ್ಲಿಸಿದ ನಾಮಪತ್ರದಲ್ಲಿ ಅವರು ಸ್ಪರ್ಧಿಸುವ ಕ್ಷೇತ್ರವೂ ಸೇರಿದಂತೆ ಅಗತ್ಯ ಮಾಹಿತಿ ನೀಡದ ದಾಖಲಿಸದ ನಾಮಪತ್ರವನ್ನು ತಿರಸ್ಕರಿಸಬೇಕು ಎಂದು ಅಭ್ಯರ್ಥಿಗಳ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಈ ಕುರಿತು ಆಲ್ಮಟ್ಟಿ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 2ರಲ್ಲಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ಬೆಂಬಲಿಗರಾದ ರಮೇಶ್ ಆಲ್ಮಟ್ಟಿ ಹಾಗೂ ಮಾರುತಿ ವಡ್ಡರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಚುನಾವಣಾಧಿಕಾರಿಗಳು ವಾರ್ಡ್ ಸಂಖ್ಯೆ 2ರಲ್ಲಿರುವ ಪರಿಶಿಷ್ಟ ಪಂಗಡ ಮೀಸಲಾದ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು. ಅದರಲ್ಲಿ ಒಬ್ಬ ಅಭ್ಯರ್ಥಿಯ ಪರವಾಗಿ ಚುನಾವಣಾಧಿಕಾರಿಗಳು ಇನ್ನೊಂದು ಅಭ್ಯರ್ಥಿಯ ನಾಮಪತ್ರ ತಿರಸ್ಕರಿಸಿ ಅಪೂರ್ಣವಾಗಿ ಭರ್ತಿ ಮಾಡಿದ ಹಾಗೂ ತಪ್ಪಾಗಿ ಭರ್ತಿ ಮಾಡಿದ ನಾಮಪತ್ರವನ್ನು ಸ್ವೀಕೃತ ಮಾಡಿ ಪಕ್ಷಪಾತ ನೀತಿ ಅನುಸರಿಸಿದ್ದಾರೆ. ಇದರಿಂದ ನಿಷ್ಪಕ್ಷಪಾತವಾಗಿ ಇರಬೇಕಾದ ಚುನಾವಣಾಧಿಕಾರಿಗಳು ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸುವ ಹುನ್ನಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಚುನಾವಣಾ ಆಯೋಗದವರು ನಮ್ಮ ಆಲಮಟ್ಟಿ ಗ್ರಾಮ ಪಂಚಾಯತಿಗೆ ರಿಟರ್ನಿಂಗ್ ಆಫೀಸರ್ ಆಗಿ ಬಂದವರು. ನಮ್ಮ ಆಲಮಟ್ಟಿ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಈ ಒಂದು ನಾಮಪತ್ರವನ್ನು ಅಕ್ರಮವಾಗಿ ಅವರು ಅಂಗೀಕಾರ ಮಾಡಿದ್ದಾರೆ. ಅಲ್ಲಿ ಆ ಚುನಾವಣೆ ನಾಮಪತ್ರವನ್ನು ಕೊಡುವಾಗ ನಾಮಪತ್ರವನ್ನು ಸಲ್ಲಿಸುವಂಥ ವ್ಯಕ್ತಿ ಸರಿಯಾದ ಮಾಹಿತಿಗಳನ್ನು ತುಂಬಿಲ್ಲ. ಎಲ್ಲ ಮಾಹಿತಿ ಕರೆಕ್ಟ್ ಮಾಹಿತಿ ಇಲ್ಲ. ಅಭ್ಯರ್ಥಿ ಯಾವ ವಾರ್ಡ್ನವನು ಅಥವಾ ಯಾವ ಕ್ರಮಸಂಖ್ಯೆ ಏನು, ಸೂಚಕನ ಹೆಸರೇನು, ಸೂಚಕ ಯಾವ ವಾರ್ಡ್ನವ, ಯಾವ ಕ್ರಮಸಂಖ್ಯೆ, ಹಾಗೂ ಆ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಂಥ ಅಭ್ಯರ್ಥಿ ಹೆಣ್ಣು ಅಥವಾ ಗಂಡು ಅದು ಗೊತ್ತಿಲ್ಲ. ಯಾವ ಕಾಸ್ಟಿಗೆ ನಾಮಪತ್ರ ಸಲ್ಲಿಸಿದ್ದಾರೆನು ಅದು ಗೊತ್ತಿಲ್ಲ. ಆದ್ರೆ ಇಂಥ ಎಲ್ಲ ಲೋಪದರ್ಶಿಗಳು ಇದ್ರೂ ಕೂಡ ಚುನಾವಣಾ ಅಧಿಕಾರಿಗಳು ಇದನ್ನ ತಿರಸ್ಕಾರ ಮಾಡದೆ ಇದನ್ನು ಅಂಗೀಕಾರ ಮಾಡಿದ್ದಾರೆ. ಇದನ್ನು ತಿರಸ್ಕಾರ ಮಾಡಬೇಕೆಂದು ನಾವು ಎಲ್ಲ ಗ್ರಾಮಸ್ಥರು ಸೇರಿ ಅದನ್ನು ಚುನಾವಣಾ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ತಾಲೂಕಾ ತಹಸೀಲ್ದಾರ್ ಆಫೀಸ್ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ. ಇನ್ನು ಅದರ ಬಗ್ಗೆ ಅವರು ನಮಗಿನ್ನೂ ಮಾಹಿತಿ ಕೊಟ್ಟಿಲ್ಲ. ಇವರು ಚುನಾವಣಾ ಅಧಿಕಾರಿಗಳು ಇನ್ನೂ ಅದನ್ನು ನಾವು ಪರಿಶೀಲನೆ ಮಾಡಿ ವಿಚಾರಣೆ ಮಾಡ್ತೀವಿ ಅಂತ ಹೇಳೋ ಹೊತ್ತಾಗಿ ಇಷ್ಟೆಲ್ಲ ಲೋಪದೋಷಗಳು ಇದ್ರೂ ಕೂಡ ಅದನ್ನು ಅಂಗೀಕಾರ ಮಾಡುವ ಸ್ಥಿತಿಯೊಳಗೆ ಅವರಿನ್ನ ಅದರ ಕೂಡಲೇ ಇವರ ಮೇಲೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು. ನಮ್ಮ ಹೆಸರು ಮಾರುತಿ ವಡ್ಡರ್ ಅಂತ. ಆಲಮಟ್ಟಿ ವಾರ್ಡ್ ನಂಬರ್ 2ರಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿ ನಾಗರತ್ನ ಬಸವರಾಜ್ ಸಾತಿಹಾಳ್ ಇವರು ತಾವು ಸಲ್ಲಿಸಿದ ನಾಮಪತ್ರದಲ್ಲಿ ತಾವು ಸ್ಪರ್ಧೆ ಮಾಡುವ ಕ್ಷೇತ್ರದ ಹೆಸರು ಹಾಗೂ ಸಂಖ್ಯೆಯನ್ನು ಭರ್ತಿ ಮಾಡಿಲ್ಲ. ಅಭ್ಯರ್ಥಿಯು ತಾನಿರುವ ಮತದಾರರ ಪಟ್ಟಿಯ ಸಂಖ್ಯೆ ಹಾಗೂ ಭಾಗವನ್ನ ನಮೂದಿಸಿಲ್ಲ. ಸೂಚಕರ ಹೆಸರು ಇಲ್ಲ. ಸೂಚಕರ ಮತದಾರರ ಪಟ್ಟಿಯಲ್ಲಿ ಕ್ರಮಸಂಖ್ಯೆ ಮತ್ತು ಭಾಗ ಸಂಖ್ಯೆ ನಮೂದಿಸಿಲ್ಲ. ನಾಮಪತ್ರ ಸಲ್ಲಿಸುವ ದಿನಾಂಕವನ್ನ ಕಾಲಂನಲ್ಲಿ ಭರ್ತಿ ಮಾಡಿಲ್ಲ. ಲಿಂಗ ನಮೂದಿಸಿಲ್ಲ. ಹೀಗೆ ಹಲವಾರು ವಿಷಯಗಳನ್ನ ಮುಖ್ಯ ನಾಮಪತ್ರದಲ್ಲಿ ದಾಖಲಿಸಿಲ್ಲ. ಇನ್ನು ಘೋಷವಾರು ಪತ್ರದಲ್ಲಿಯೂ ಕೂಡ ಸಮರ್ಪಕವಾಗಿ ಮಾಹಿತಿ ಸಲ್ಲಿಸಿಲ್ಲ. ಅದರಲ್ಲಿಯೂ ಕೂಡ ಅಭ್ಯರ್ಥಿಯು ತನ್ನ ಅಂಚೆ ವಿಳಾಸವನ್ನ ಅಪೂರ್ಣವಾಗಿ ಭರ್ತಿ ಮಾಡಿದ್ದಾರೆ. ಅಭ್ಯರ್ಥಿಯು ತನ್ನ ಹಾಗೂ ಅವಲಂಬಿತರ ಚರಾಸ್ತಿ ಹಾಗೂ ಸ್ಥಿರಾಸ್ತಿಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮೂದಿಸಿಲ್ಲ. ಹೀಗೆ ಹಲವಾರು ವಿಷಯಗಳನ್ನ ತಪ್ಪು ಹಾಗೂ ಅಪೂರ್ಣ ಮಾಹಿತಿ ಸಲ್ಲಿಸಿದ್ದರೂ ಕೂಡ ಚುನಾವಣಾ ಅಧಿಕಾರಿಗಳು ನಾಮಪತ್ರವನ್ನ ತಿರಸ್ಕರಿಸದೆ ಸ್ವೀಕೃತ ಮಾಡಿದ್ದಾರೆ ಎಂದು ಎಲ್ಲ ದಾಖಲೆಗಳನ್ನ ಬಿಡುಗಡೆಗೊಳಿಸಿದರು. ಅಷ್ಟೇ ಅಲ್ಲದೆ ನಾಮಪತ್ರ ಸಲ್ಲಿಸುವ ವೇಳೆಯೂ ಕೂಡ ಸಮಯಕ್ಕಿಂತಲೂ ತಡವಾಗಿ ಆಗಮಿಸಿದರು, ನಾಮಪತ್ರ ಸ್ವೀಕರಿಸಿದ್ದಾರೆ. ಹೀಗೆ ಚುನಾವಣಾ ಅಧಿಕಾರಿಗಳು ಮನಸೋ ಇಚ್ಛೆ ಚುನಾವಣಾ ನಿಯಮಗಳನ್ನ ಗಾಳಿಗೆ ತೂರಿ ಕಾರ್ಯನಿರ್ವಹಿಸಿದ್ದರ ಪರಿಣಾಮವಾಗಿ ಉಮೇದುವಾರರ ಸಂಖ್ಯೆಯಲ್ಲಿಯೂ ಏರಿಕೆಯಾಗಿದೆ. ಆದ್ದರಿಂದ ಚುನಾವಣಾ ಅಧಿಕಾರಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪು ಮಾಹಿತಿ ಮತ್ತು ಅಪೂರ್ಣ ಮಾಹಿತಿ ಸಲ್ಲಿಸಿರುವ ನಾಮಪತ್ರವನ್ನ ಚುನಾವಣಾ ಆಯೋಗವು ಅಸಿಂಧುಗೊಳಿಸಬೇಕು ಎಂದು ಮಾರುತಿ ವಡ್ಡರ್ ಹಾಗೂ ರಮೇಶ್ ಆಲ್ಮಟ್ಟಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದಶರಥ್ ವಡ್ಡರ್, ಗುರಪ್ಪ ವಡ್ಡರ್, ಬಲವಂತ್ ಕೋಳಿ,
ಸೇರಿದಂತೆ ವಿವಿಧ ಅಭ್ಯರ್ಥಿಗಳ ಬೆಂಬಲಿಗರು ಹಾಜರಿದ್ದರು. ಕಳೆದ 7 ದಶಕಗಳಿಂದ ಮತ ಚಲಾಯಿಸದೇ ಅವಿರೋಧವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ ಒಮ್ಮತ ಮನೋಭಾವ ತೋರಿ 33 ಜನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ ಹುಕ್ಕೇರಿ ತಾಲೂಕಿನ ಬೆಲ್ಲದ ಭಾಗ್ಯವಾಡಿ ಗ್ರಾಮ. ಚುನಾವಣೆ ಘೋಷಣೆ ಆಗ್ತಿದ್ದಂತೆ ಒಂದೇ ಗಲ್ಲಿಯಲ್ಲಿ ಬೆಳೆದ ಗೆಳೆಯರು ಪರಸ್ಪರ ವಿರೋಧಿಗಳಾಗುವುದು ಕಾಮನ್. ಕೆಲವೊಂದು ಬಾರಿ ಅನ್ನ ತಮ್ಮಂದಿರಲ್ಲೇ ಕಲಹ ಶುರುವಾಗಿ ಬಿಡುತ್ತೆ. ಆದರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಭಾಗ್ಯವಾಡಿ ಗ್ರಾಮದ ಜನ ಕಳೆದ 7 ದಶಕಗಳಿಂದ ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡಿ ಕೈಗೆ ಶಾಹಿ ಹಾಕಿಕೊಂಡ ಉದಾಹರಣೆಯೇ ಇಲ್ಲ. ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಬ್ಯಾಲೆಟ್ ಪೇಪರ್ ನೋಡೇ ಇಲ್ಲ. ಬದಲಾಗಿ ಕತ್ತಿ ಸಹೋದರರು ಗ್ರಾಮದ ಸದಸ್ಯರನ್ನು ಸೇರಿಸಿ ತೆಗೆದುಕೊಳ್ಳುವ ಒಮ್ಮತ ನಿರ್ಧಾರಕ್ಕೆ ಬದ್ಧವಾಗಿ ಗ್ರಾಮದ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಮಂಡಲ ಪಂಚಾಯಿತಿ ಕಾಲದಿಂದಲೂ ಸಹ ಬೆಲ್ಲದ ಭಾಗ್ಯವಾಡಿಯಲ್ಲಿ ಅವಿರೋಧ ಆಯ್ಕೆ ಮಾತ್ರ ನಡೆಯುತ್ತಿದೆ. 1977ರಲ್ಲಿ ಗ್ರಾಮದಲ್ಲಿ ಒಂದು ಬಾರಿ ಒಂದೇ ವಾರ್ಡ್ಗೆ ಚುನಾವಣೆ ನಡೆದಿದ್ದು ಬಿಟ್ಟರೆ ಇಲ್ಲಿಯವರೆಗೂ ಸಹ ಗ್ರಾಮಸ್ಥರು ಅವಿರೋಧ ಆಯ್ಕೆ ಮಾಡುತ್ತಾ ಬಂದಿದ್ದಾರೆ. ಸದ್ಯ ಗ್ರಾಮದ 9 ವಾರ್ಡ್ಗಳಿಗೆ 33 ಜನ ಸದಸ್ಯರು ಅವಿರೋಧ ಆಯ್ಕೆ ಆಗಿದ್ದು ಅವರನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಬೆಲ್ಲದ ಭಾಗ್ಯವಾಡಿ ಗ್ರಾಮದ ತಮ್ಮ ಸ್ವಗೃಹಕ್ಕೆ ಕರೆಸಿ ಸನ್ಮಾನ ಮಾಡಿ ಗ್ರಾಮದ ಏಳಿಗೆಗಾಗಿ ಶ್ರಮಿಸುವಂತೆ ಮನವಿ ಮಾಡಿದರು. ಇನ್ನು ಅವಿರೋಧ ಆಯ್ಕೆ ಆದ ಸದಸ್ಯರು ಮಾತನಾಡಿ ಕತ್ತಿ ಸಹೋದರರ ಪ್ರಯತ್ನದಿಂದ ಅವಿರೋಧ ಆಯ್ಕೆ ಆಗಿದ್ದು ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು. ರಮೇಶ್ ಕತ್ತಿ ಅವರ ಈ ಸಾಧನೆ ಬಿಜೆಪಿ ಪಕ್ಷದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ. ಮಟ್ಟಿಗೆ 1948ರಿಂದ ಈ ಗ್ರಾಮ ಪಂಚಾಯಿತಿ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮೂರ ಗ್ರಾಮದೇವರ ಆಶೀರ್ವಾದ, ನಮ್ಮೂರಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದ, ಎಲ್ಲ ಸಮಾಜದ ಮುಖಂಡರ ಆಶೀರ್ವಾದ, ಜೊತೆಗೆ ತೆರೆಮರೆಯಲ್ಲಿ ನಿಂತು ಸಹಾಯ ಸಹಕಾರ ಮಾಡೋದ್ರೊಂದಿಗೆ ಈ ಊರಲ್ಲಿ ಹುಟ್ಟಿದ್ದೀವಿ, ಈ ಊರಲ್ಲಿ ಬೆಳೆದ್ದೀವಿ, ಈ ಊರಿನ ಮಣ್ಣಿನ ಋಣ ನಮ್ಮ ಜೊತೆ ಭಾಳ ಐತಿ ಅನ್ನುವಂಥ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಇಟ್ಕೊಳ್ಳೋದ್ರ ಮುಖಾಂತರ ಊರು ನಮಗೆ ಸಾಕಷ್ಟು ಎಲ್ಲ ಕೊಟ್ಟೈತಿ, ಊರಿಗೆ ನಾವೇನಾದರೂ ಕೊಡಬೇಕು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಏನು ನಮ್ಮ ಹಿರಿಯರ ಒಂದು ಕನಸನ್ನು ಕಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಮಾಜದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸ್ನೇಹಿತರು ತಾಯಂದರವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ದಿವಸ ಅಲ್ಲಿಂದ ಇಲ್ಲಿವರೆಗೆ ಅವಿರೋಧವಾಗಿ ಬಂದದ. ಒಂದು ಏನೋ 1977ರಲ್ಲಿ ಒಂದು ವಾರ್ಡ್ಗೆ ಚುನಾವಣೆ ನಡೆದು ನನ್ನ ಗಮನದಲ್ಲಿದ. ಆದರೂ ಸಹಿತ ಬೆಲ್ಲದ ಭಾಗ್ಯವಾಡಿ ಗ್ರಾಮ, ಇದ್ರ ಜೊತೆಗಿರ್ತಕ್ಕಂಥ ಮಸರೆ ಕರಡ್ಡಿ ಗ್ರಾಮ ಅಥವಾ ಚೌಕಿ, ಈ ಮೂರುಗಳು ಕೂಡಿ ಬಂದ 9 ವಾರ್ಡ್ನಿಂದ 33 ಜನ ಸದಸ್ಯರಿದ್ದು ಎಲ್ಲಾ 33 ಜನ ಸದಸ್ಯರು ಇವತ್ತು ದಿವಸ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವನ್ನಿಸ್ತಾ ಇದೆ. ಇದಕ್ಕೆ ಕೇವಲ ಗ್ರಾಮದೇವರ ಆಶೀರ್ವಾದ, ಜೊತೆಗೆ ಹಿರಿಯರ ಆಶೀರ್ವಾದ ಮತ್ತು ಎಲ್ಲ ಸಮಾಜದ ಒಂದು ಸಹಕಾರದೊಂದಿಗೆ ಅವಿರೋಧ ಮಾಡಲಿಕ್ಕೆ ಶಕ್ಯ ಆಗಿದೆ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳೋದ್ರ ಜೊತೆಗೆ ಅದ್ರ ಜೊತೆಗೆ ಈ ಒಂದು ವ್ಯವಸ್ಥೆಯಲ್ಲಿ ಅವಿರೋಧ ಆಯ್ಕೆ ಮಾಡೋದ್ರ ಮುಖಾಂತರ ಅಭಿವೃದ್ಧಿಗೆ ಹೆಚ್ಚಿನ ಚಿಂತನೆ ಮಾಡಲಿಕ್ಕೆ ಅವಕಾಶ ನಮಗೆ ಸಿಗ್ತದೆ. ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಹಿಂದಿನ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು, ಸದಸ್ಯರು ಕೂಡಿ ಇವತ್ತು ದಿವಸ ಅವರ ಪರಿಶ್ರಮದಿಂದ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ಕೊತ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಜನ ಅದನ್ನು ನೋಡಿಕೊಂಡು ಎಲ್ಲ ಊರು ಚೆನ್ನಾಗಿದೆ, ಒಬ್ಬರಿಗೊಂದು ಯಾರಿಗೇನು ಮಾಡೋದಿಲ್ಲ, ಸಮನಾಗಿ ತೂಕ ಮಾಡಿ ಸಮನಾಗಿ ಎಲ್ಲರನ್ನೂ ತೆಕ್ಕೆ ಹಾಕೊಂಡು ಹೋಗ್ತಾರೋ ಅನ್ನೋಂಥ ಭಾವನೆ ಇಟ್ಕೊಂಡು ಊರು ಸಹಿತ ಈ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದೆ. ಬೆಲ್ಲದ ಬಾಗೇಡಿ ಗ್ರಾಮದಲ್ಲಿ 30 ವರ್ಷ ತನಕ ಏನ ಯಾವ ಚುನಾವಣೆ ಆಗಿಲ್ಲ. ನಮ್ಮ ಹಿರಿಯರ ಪುಣ್ಯ, ಸಾವುಕಾರ ಪುಣ್ಯ, ಉಮೇಶ್ ಸಾವುಕಾರ, ರಮೇಶ್ ಸಾವುಕಾರ ಪುಣ್ಯ. ಏನಿದಿಲ್ಲ, ಎಲ್ಲ ಅವ್ರು ಒಂದು ಮಾತು ಹೇಳ್ರಂದ್ರೆ ಎಲ್ಲರೂ ಹಿಂದೆ ತಕೊತಾರೆ, ಯಾರು ಏನು ವಿರುದ್ಧ ಬರೋದಿಲ್ಲ, ಸಹಕಾರ ಕೊಡ್ತಾರೆ ರೀ. ನಮ್ಮ ಎಲ್ಲ ಹಿರಿಯರ ಪುಣ್ಯ ಸಾವುಕಾರ 33 ಪುಣ್ಯ, 17 ಲೇಡೀಸು, 16 ಜೆಂಟ್ಸು, ಎಲ್ಲ ಅವಿರೋದು ಹಾಕ್ಯಾರ. ಸದಲ್ಗಾ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶಾಶ್ವತ ವೈದ್ಯಾಧಿಕಾರಿಗಳ ನೇಮಕ ಮತ್ತು ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು ಉಪವಾಸ 2ನೇ ದಿನಕ್ಕೆ ಕಾಲಿರಿಸಿದೆ. ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶಾಶ್ವತ ವೈದ್ಯಾಧಿಕಾರಿಗಳ ನೇಮಕಕ್ಕೆ ಆಗ್ರಹಿಸಿ ನಗರದ ಗೀತಾಶ್ರಮದ ಡಾಕ್ಟರ್ ಶ್ರದ್ಧಾನಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿನಿತ್ಯ ಮಾಡುವುದರೊಂದಿಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದರು. ಸದಲ್ಗಾ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ವಾಲಿ ಅವರ ನಂತರ ಕಳೆದ 6 ವರ್ಷಗಳಿಂದ ಶಾಶ್ವತ ವೈದ್ಯಾಧಿಕಾರಿಗಳಿಲ್ಲದೆ ಸಮಸ್ಯೆಯಾಗುತ್ತಿದ್ದು ರೋಗಿಗಳಿಗೆ ಸಕಾಲಕ್ಕೆ ಸೇವೆ ದೊರೆಯದೆ ಪರದಾಡುವಂತಾಗಿದೆ. ಈ ಕುರಿತು ಆರೋಗ್ಯ ಸಚಿವರಿಗೆ ಹಾಗೂ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಸೇರಿ ಆರೋಗ್ಯ ಇಲಾಖೆಗೆ ಮನವಿ ಸಲ್ಲಿಸಿದರು. ಗಮನ ಹರಿಸದ ಕಾರಣ ಮಂಗಳವಾರ ಇಂದು ಆಸ್ಪತ್ರೆಯ ಎದುರು ಸಂಜಯ್ ಕಂಬಳಿ ಅವರು ತಮ್ಮ ಸರ್ಕಾರಿಗಳೊಂದಿಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದರು. ಈ ಸಂದರ್ಭದಲ್ಲಿ ಸಂಜಯ್ ಕಂಬಳಿ ಮಾತನಾಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಚಿವರು ವೈದ್ಯರಿಲ್ಲದೆ ಸಮಸ್ಯೆಗಳನ್ನು ಅನೇಕ ಬಾರಿ ಜನಪ್ರತಿನಿಧಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು, ಗಮನ ಹರಿಸಿರಲಿಲ್ಲ. ಆದ್ದರಿಂದ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡು ತಾವು ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ್ದು ಸಮಸ್ಯೆಗೆ ಪರಿಹಾರ ದೊರೆಯುವುದು ಹಾಗೂ ವೈದ್ಯಾಧಿಕಾರಿಗಳ ನೇಮಕ ಆಗುವವರಿಗೆ ಸತ್ಯಾಗ್ರಹದಿಂದ ಕೈ ಬಿಡುವುದಿಲ್ಲ ಎಂದು ಹೇಳಿದರು.
ಸರ್ಕಾರ ಕೂಡ ಕಂಡಕ್ಟ್ ಮಾಡಿ ಅದು ಫೈಲ್ ಪುಟ್ ಅಪ್ ಆಗಿ ಬರಬೇಕಾದ್ರೆ ಲೇಟ್ ಆಗುತ್ತೆ. ಇನ್ನೊಂದು 2 ವರ್ಷ ಆಗುತ್ತೆ. ನಮ್ದೇ ನೀತಿ ನಿಯಮಗಳು ಇರ್ತವೆ ಸರ್, ಅದಕ್ಕೆ ಕೇಳ್ತೀವಿ. ಅದಕ್ಕೆ ಒಬ್ಬರು ಶುಶ್ರೂಷಿಕೆ ಕೊಡ್ತಕ್ಕ ವ್ಯವಸ್ಥೆ ಮಾಡ್ತೀವಿ. ಅದು 15 ತಾರೀಕಿನ ಜನ 15 ತಾರೀಕು ನಂತರ ಮಾಡ್ತೀವಿ. ಸೊ ಈಗ ಇರ್ತಕ್ಕಂಥದ್ದಪ್ಪ ಅಂತಂದ್ರೆ ಇನ್ನೊಬ್ರು ವಿದ್ಯಾಧಿಕಾರಿ ಮತ್ತು ಒಬ್ಬರು ಆಲ್ಟರ್ನೇಟಿವ್ ಒಂದು ಮುಂದಿನ ಬಿಟ್ಟಿರ್ತಕ್ಕಂಥ ವಿದ್ಯಾಧಿಕಾರಿ ಕೊಡ್ತಕ್ಕ ವ್ಯವಸ್ಥೆ ಮಾಡ್ತೀವಿ. ಸೊ ಮುಂದೆ ಹಿಂದೆ ಈ ಪರ್ಮನೆಂಟ್ ಆಗಿ ಏನ್ ಮಾಡ್ಬೇಕಂದ್ರೆ 2 ವ್ಯವಸ್ಥೆ ಮಾಡ್ಬೇಕು. ಗುತ್ತಿಗೆದಲ್ಲಿ ನೀವು ಮಾಡ್ಬೇಕಾಗ್ತದ್ರೆ ಅಷ್ಟೇ ಜವಾಬ್ದಾರಿ ನಂದು ಐತೆ. ನಾನು ಜವಾಬ್ದಾರಿ ನಿಲ್ಸ್ಕೊಳಕ್ ಸಾಧ್ಯ ಇಲ್ಲ. ನಿಮ್ದು ಜವಾಬ್ದಾರಿ ಸರ್ ಅಂದ್ರೆ ಯಾರಾದ್ರೂ ಹಿಂಗೆ ಹೇಳಿ ಅವ್ರು ನಾನು ಮ್ಯಾಕ್ಸಿಮಮ್ ಮನವರಿಸ್ತೀನಿ. ನೀವು ಮಾಡಿ, ಯಾಕಂದ್ರೆ ನಿಮ್ಗೆ ಪರಿಚಯ ಜಾಸ್ತಿ ಇರ್ತಾರ, ಅವ್ರು ಹೆದರ್ತಿರ್ತಾರೆ, ಬಂದು ಏನಂತ ವಾತಾವರಣ ಹೆದರ್ಕೋತ ಹೋಗ್ತಾರೆ, ಇಷ್ಟು ಜನ ಬರ್ತಾರೆ ನಮ್ಗೇನೋ ಅಂತಾರ. ಇದೇ ವೇಳೆಗೆ ಡಾಕ್ಟರ್ ಶ್ರದ್ಧಾನಂದ ಸ್ವಾಮಿಗಳು ಮಾತನಾಡಿ, ಸದಲ್ಗ ಶಾಂತಿ ಸಿಟಿ ಆಗಿದ್ದು ಅಹಿಂಸಾತ್ಮಕ ರೀತಿಯಲ್ಲಿ ಶಾಂತಿ ಕಾಪಾಡಿಕೊಂಡು ಗಾಂಧಿ ತತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಉಪವಾಸ ನಿರತರಿಗೆ ಸೂಚಿಸಿದರು. ಡಾಕ್ಟರ್ ಇಲ್ಲ ಅದ್ರಾಗ ಹಾಸ್ಪಿಟಲ್ ತಗೊಂಡ್ ಏನ್ ಮಾಡೋಣ್ರಿ ನೀವ್ ಎಲ್ಲ ಅದೇನಂತ ನೋಡ್ರಿ, ಎಲ್ಲಾ ಫೆಸಿಲಿಟೀಸ್ ನೀವು ಕಾರ್ ಕೊಡತ್ತೀರ, ಕಾರ್ ಸ್ಟೇರಿಂಗ್ ಇಲ್ಲ ನನಗಾಯ್ತು. ಸಮೋನ್ ಹ್ಯಾಸ್ ಟು ಬಿ ದೇರ್ ಹೂ ಹ್ಯಾಸ್ ಟು ಡೈರೆಕ್ಟ್ ದಿಸ್ ಹಾಸ್ಪಿಟಲ್. ಯಾಕೆ ಆಗ್ತಾ ಇದ್ರು ನಮ್ಗೆ, ನಮ್ದೇನ್ ಬೇಡಿಕೆ ಐತ್ರಿ, ನಮ್ದು ಸಿಂಪಲ್ ಐತ್ರಿ, ನಮ್ಗೆ ಇಲ್ಲದ ಪರ್ಮನೆಂಟ್ ಡಾಕ್ಟರ್ ಬೇಕ್ರಿ. ಡಾಕ್ಟರ್ ಜೊತೆ ಇಲ್ಲಿ ಏನೇನ್ ಮೆಡಿಕಲ್ ಫೆಸಿಲಿಟೀಸ್ ಐತ್ರಿ, ಅದ್ ಮೆಡಿಕಲ್ ಫೆಸಿಲಿಟೀಸ್ ಬೇಕು. ಯಾಕಂದ್ರೆ ನಾವು ಸ್ವತಃ ಇಲ್ಲಿ ವಿಟ್ನೆಸ್ ಮಾಡಿದ್ರೆ ಪೆಂಡಮಿಕ್ ಸಿಚುವೇಶನ್ ದಾಗ, ಕೋವಿಡ್ ದಾಗ ರಾತ್ರಿ 12 ಗಂಟೆಗೆ ಪೇಷಂಟ್ ಬಂದ್ರು. ಯಾರು ಬಂದ್ರೆ, ಯಾರು ದೊಡ್ಡ ವ್ಯಕ್ತಿ ಬರ್ಲಿಲ್ಲ ಸರ್. ಸಾಮಾನ್ಯ ಇವತ್ತು ದಿವಸ ದಿನಕೂಲಿಗೆ ಹೋಗು ಅಂತ ಅವ್ರು ಕಾರ್ಮಿಕರು ಬಂದಿಲ್ಲ. 12 ಗಂಟೆ ಕೂತ್ರು ಅವ್ರಿಗೆ ಕ್ಲೂಲೆಸ್ ಇದ್ರಿ, ಎಲ್ಲಿ ಹೋಗ್ಬೇಕ್ರಿ ಅವ್ರು. ನಾವಿಲ್ಲಿ ಕೂತಿರೋದ್ರೆ ಸತ್ಯಾಗ್ರಹಕ್ಕೆ ನಮ್ದು ಬೇಡಿಕೆಗೆ ನೀವು ಸ್ಪಂದಿಸ್ಬೇಕು, ಮತ್ತೆ ಅದ್ರ ತಕ್ಕ ನಮಗೆ ನಿಮ್ ಕಡೆಯಿಂದ ಇನ್ ರಿಟರ್ನ್ ದಾಗ ಡೀಟೇಲ್ಸ್ ಬೇಕ್ರಿ. ಇದೇ ವೇಳೆಗೆ ಅತಿಕ್ರಾಂತ್ ಪಾಟೀಲ್, ಬಿಎಂ ಭೋಜೆ, ಅಜರುದ್ದೀನ್ ಶೇಖ್ಜಿ, ಹೇಮಂತ್ ಸಿಂಗ್ ಮಾತನಾಡಿದರು. ಈ ವೇಳೆಗೆ ಶಶಿಕಾಂತ್ ಭೋಗ್ಲೆ, ರಾಜ್ಕುಮಾರ್ ಡಾಂಗೆ, ಅಭಿಜಿತ್ ಪಾಟೀಲ್, ಭೀಮರಾವ್ ಮಾಳಿಗೆ, ಪ್ರಕಾಶ್ ಡೋನ್ವಾಡಿ, ಬಾಳಾಸಾಹೇಬ್ ಪಾಟೀಲ್, ಮನೋಹರ್ ಹಗ್ರೇರಾವ್, ಸಾಹೇಬ್ ಮಲಾಳೆ, ಸುಭಾಷ್ ಕಾಂಬ್ಳೆ ಸೇರಿದಂತೆ ಪಟ್ಟಣದ ಹಿರಿಯರು ಉಪಸ್ಥಿತರಿದ್ದರು. ಮಂಗಳವಾರ ಮಧ್ಯಾಹ್ನ ಉಪವಾಸ ನಿರತ ಸ್ಥಳಕ್ಕೆ ಅಪ್ಪರ ಜಿಲ್ಲಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರಣಪ್ಪ ಗಡದ ಹಾಗೂ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ವಿವಿ ಶಿಂದೆ ಭೇಟಿ ನೀಡಿ ಆಸ್ಪತ್ರೆಗೆ ತುರ್ತು ಒಬ್ಬರು ವೈದ್ಯಾಧಿಕಾರಿಗಳನ್ನು ಸೇವೆಗೆ ತಾತ್ಕಾಲಿಕವಾಗಿ ಕೊಡುತ್ತೇವೆ ಎಂದು ತಿಳಿಸಿದರು. ಎಲ್ಲಿಯವರೆಗೆ ಶಾಶ್ವತ ವೈದ್ಯಾಧಿಕಾರಿಗಳ ನೇಮಕವಾಗುವುದಿಲ್ಲ, ಅಲ್ಲಿಯವರೆಗೂ ಉಪವಾಸ ಸತ್ಯಾಗ್ರಹ ಹಿಂತೆಗೆದುಕೊಳ್ಳುವ ಪ್ರಶ್ನೆಯೇ ಬರುವುದಿಲ್ಲವೆಂದು ಖಡಾಖಂಡಿತವಾಗಿ ಸಮಾಜ ಸೇವಕ ಸಂಜಯ್ ಕಾಂಬ್ಳೆ ತಿಳಿಸಿದರು. ಇದೇ ವೇಳೆಗೆ ಉಪವಾಸ ನಿರತ ಸಿಎಸ್ ನಾಯಕ್ ಹಾಗೂ ಅಜರುದ್ದೀನ್ ಶೇಖ್ಜಿ ಮಾತನಾಡಿ, ನಮಗೆ ಶಾಶ್ವತ ಪರಿಹಾರ ದೊರೆಯುವವರೆಗೆ ಉಪವಾಸ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಪ್ರತಿನಿಧಿ ಎಂಬಿ ಚಿಂಜನೆ, ಸತ್ಯಂ ಟಿವಿ, ಸದಲ್ಗ. ಕಾಗವಾಡ ತಾಲೂಕಿನ 8 ಗ್ರಾಮ ಪಂಚಾಯಿತಿಗಳು 2ನೇ ಹಂತಿನ ಚುನಾವಣಾ ಪೂರ್ವ ಸಿದ್ಧತೆಗಳು ನಡೆದಿವೆ ಎಂದು ಚುನಾವಣಾಧಿಕಾರಿ ವೀರಣ್ಣಗೌಡ ಎಗ್ಗನಗೌಡರ್ ನಮ್ಮ ಸತ್ಯಂ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ. ತಾಲೂಕು ಗ್ರಾಮ ಪಂಚಾಯತ್ ಚುನಾವಣೆ ಪೂರ್ವ ಸಿದ್ಧತೆ ಕುರಿತು ಕಾಗವಾಡ ಚುನಾವಣೆ ಅಧಿಕಾರಿ ವೀರಣ್ಣಗೌಡ ಎಗ್ಗನಗೌಡರ್ ಮಾಹಿತಿ ನೀಡಿದರು. ಕಾಗವಾಡ ತಾಲೂಕಿನಲ್ಲಿ 8 ಗ್ರಾಮ ಪಂಚಾಯಿತಿಗಳು 2ನೇ ಕಂತಿನ ಚುನಾವಣಾ ಸಿದ್ಧತೆಗಳನ್ನು ಎಚ್ಚರಿಕೆಯಿಂದ ಪ್ರಾರಂಭಿಸಿದ್ದಾರೆ. ಎಲ್ಲರೂ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಬೇಕು ಎಂದು ಜನರಲ್ಲಿ ಕೇಳಿಕೊಂಡಿದ್ದಾರೆ. ನಮ್ಮ ಕಾಗವಾಡ ಪಂಚಾಯಿತಿ ವ್ಯಾಪ್ತಿಯೊಳಗೆ ಎಷ್ಟು ನಮ್ಮ 8 ಗ್ರಾಮ ಪಂಚಾಯಿತಿಗಳು ಬರುತ್ತೆ, ಅದರಲ್ಲಿ ಎಲ್ಲ ಕಡೆಯಲ್ಲಿ ಸಹಿತ ಗ್ರಾಮ ಪಂಚಾಯಿತಿಗೆ ಚುನಾವಣೆ ನಡೀತಾ ಇದೆ. ಅದು 27ನೇ ತಾರೀಕು ನಮ್ಮದು ಮತ ಹಾಕೋದಿದೆ. 27/12/2020 ಎಲ್ಲರೂ ಸಹಿತ ಮತ ಹಾಕಬೇಕು. ಅದರಲ್ಲಿ ಒಟ್ಟು ಟೋಟಲ್ ನಮ್ಮದು ಟೋಟಲ್ ಎಲೆಕ್ಟ್ರಸ್ ಎಷ್ಟಿದ್ದಾರೆ, 63,407 ಜನ ಎಲೆಕ್ಟ್ರಸ್ ಇದ್ದಾರೆ. ಮೇಲ್ 32,601, ಮತ್ತು ಅದರಲ್ಲಿ ಫಿಮೇಲ್ 30,806. ಟೋಟಲ್ ನಮ್ಮದು ಎಪಿಕ್ ಕವರೇಜ್ 87.68, ಅಂದರೆ ಎಲೆಕ್ಷನ್ ಕಾರ್ಡ್ಸ್ 87.68 ಮಂದಿದು ಟೋಟಲ್ ಆಗಿ ಇದೆ. ಅದು ಟೋಟಲ್ ಏನಂದರೆ 104,058 ಜನಕ್ಕೆ ಒಂದು ಎಪಿಕ್ ಓಟರ್ಸ್ ಇದ್ದಾರೆ. ಮತ್ತು ಇದರಲ್ಲಿ ಈಗಾಗಲೇ ಸಹಿತ DC ಅವರ ಒಂದು ಆದೇಶದ ಮೇರೆಗೆ 8 ROಗಳು ಮತ್ತು 12 AROಗಳು 8 ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ನಮ್ಮದು ಟೋಟಲ್ ವಾರ್ಡ್ಸು 70 ಮತ್ತು ಟೋಟಲ್ ಮೆಂಬರ್ಸು 207. ಸೊ ಟೋಟಲ್ 207 ಜನರನ್ನ ನಾವು ಆರಿಸ್ಬೇಕಾಗಿದೆ. ಜನರಿಗೆ ಯಾವುದೇ ಥರದಂಥ ಒಂದು ತೊಂದರೆ ಆಗದ ಹಾಗೆ ನಾವು ಎಲ್ಲ ಅಧಿಕಾರಿಗಳ ಸಹಿತ ಕೆಲಸವನ್ನು ಮಾಡ್ತಾ ಇದ್ದೀವಿ.
ಅದೇ ಪ್ರಕಾರ 27ನೇ ತಾರೀಕು ಎಲ್ಲರೂ ಸಹಿತ ಬಂದು ತಮ್ಮ 7ರಿಂದ ಸಾಯಂಕಾಲ 5 ಗಂಟೆವರೆಗೆ ಎಲೆಕ್ಷನ್ ಇರುತ್ತೆ. ಅದರ ಸಲುವಾಗಿ ತಾವೆಲ್ಲರೂ ಬಂದಕ್ಕೆ ಸಹ ಇದು ತಮ್ಮ ಮತ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ವೀರನಗೌಡ ಏಗನಗೌಡ ಅಂತ. ನಾನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಕಾಗವಾಡ. 50ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಸಹಕಾರಿ ಧುರೀಣ ಶಿಕ್ಷಣ ಪ್ರೇಮಿ ಶ್ರೀ ಮಹಾವೀರ ರಲ್ಜಿಗೆ ಅವರು ಹುಟ್ಟುಹಬ್ಬದ ನಿಮಿತ್ತ ಹುಕ್ಕೇರಿ ಹಿರಿಯಮಠದಲ್ಲಿ ರುದ್ರಾಭಿಷೇಕ ಮಾಡುವುದರೊಂದಿಗೆ ತಮ್ಮ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಿಕೊಂಡರು. 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಮಹಾವೀರ ನಿಲಜ್ಗೆ ಅವರು ರುದ್ರಾಭಿಷೇಕ ಹಾಗೂ ಗೋದೀಪವನ್ನು ಬೆಳಗಿಸುವುದರ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಮಹಾವೀರ್ ಉದ್ಯೋಗ ಸಮೂಹದ ಅಧ್ಯಕ್ಷರು ಸಹಕಾರ ಧುರೀಣರೂ ಆದ ಸನ್ಮಾನ್ಯ ಶ್ರೀ ಮಹಾವೀರ್ ನಿಲಜ್ಗೆ ಅವರು 49ನೇ ವರ್ಷವನ್ನು ಪೂರೈಸಿ 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಈ ಪವಿತ್ರ ದಿನದಂದು ಹುಕ್ಕೇರಿ ಹಿರೇಮಠದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನದ ಹಿರೇಮಠದ ಶ್ರೀ ಗುರುಶಾಂತೇಶ್ವರರಿಗೆ ರುದ್ರಾಭಿಷೇಕ ಮಾಡುವುದರ ಮುಖಾಂತರ ಮತ್ತು ಗೋದೀಪವನ್ನು ಬೆಳಗುವುದರ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾವೀರ್ ನಿಲಜ್ಗೆ ಅವರನ್ನು ಸನ್ಮಾನಿಸಿ ಆಶೀರ್ವದಿಸಿ ಮಾತನಾಡುತ್ತಾ ವಸಂತ್ ನಿಲಜ್ಗೆ ಅವರ ಸುಪುತ್ರರಾದ ಮಹಾವೀರ್ ನಿಲಜ್ಗೆ ಅವರು ಸಹಕಾರಿ ರಂಗದಲ್ಲಿ ರಾಜಕೀಯ ರಂಗದಲ್ಲಿ ಮತ್ತು ಶೈಕ್ಷಣಿಕ ರಂಗದಲ್ಲಿ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಹುಟ್ಟುಹಬ್ಬವನ್ನು ಧಾರ್ಮಿಕ ವಿಧಿವಿಧಾನದಿಂದ ಆಚರಿಸಿಕೊಳ್ಳುವ ಮುಖಾಂತರ ಇನ್ನೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ. ಇವರ ಬದುಕು ಹುಕ್ಕೇರಿ ಶ್ರೀಮಠ ಅನ್ನೋದನ್ನೇ ಎಲ್ಲ ಸಮುದಾಯವನ್ನು ತನ್ನ ತೋಟಿಕೆಯಲ್ಲಿ ಕರೆದುಕೊಂಡು ಹೋಗುವಂತಹ ಸಂಬಂಧ. ಜೈನ ಸಮುದಾಯದ ಮುಖಂಡರು ಮಹಾವೀರ ಶಿಕ್ಷಣ ಸಂಸ್ಥೆ, ಮಹಾವೀರ ಬ್ಯಾಂಕ್, ಮಹಾವೀರ ಉದ್ಯೋಗ ಸಮೂಹ ಇವುಗಳನ್ನು ಆರಂಭಿಸುವುದರ ಮುಖಾಂತರ ಹುಕ್ಕೇರಿಯ ಕೀರ್ತಿಯನ್ನ ಇಡೀ ಕರ್ನಾಟಕದ ತುಂಬ ಪ್ರಸರಿಸಿದ ಕೀರ್ತಿ ಯಾರಿಗಾದರೂ ಸಲ್ಲಿತ್ತು ಅಂತಂದ್ರೆ ಸನ್ಮಾನ್ಯ ಶ್ರೀ ಮಹಾವೀರ ನಿಲಜ್ಗೆಯವರು. ಇವತ್ತು ಅವರ ಜನ್ಮ ಸುವರ್ಣ ಮಹೋತ್ಸವ ಹೆಂಗ ಅವಿನಾಭಾವ ಸಂಬಂಧ ಅಂತಂದ್ರೆ ಗುರು ಶಿಷ್ಯರದನು ಈ ವರ್ಷದಲ್ಲಿ 2020ರಲ್ಲಿ ಜನ್ಮ ಸುವರ್ಣ ಮಹೋತ್ಸವ ನಮಗೆ ಅತಿ ಅಭಿಮಾನ. ಇವತ್ತು ಅವರ ಹುಟ್ಟುಹಬ್ಬವನ್ನು ಅಂದ್ರೆ ಈ ಯಾಕಿರನ್ನ ಈ ಪೂಜೆ ಮಾಡುವುದರ ಮುಖಾಂತರನೇ ಹುಟ್ಟುಹಬ್ಬ ಆಚರಣೆ ಆಗ್ಬೇಕು ಅಂತಂದ್ರೆ ನಮ್ಮದು ಓದುವ ಸಂಸ್ಕೃತಿ ಮತ್ತು ಕತ್ತರಿಸುವ ಸಂಸ್ಕೃತಿ ಇರಲ್ಲ, ನಮ್ಮದು ಬೆಳಗುವ ಸಂಸ್ಕೃತಿ. ಅದರಲ್ಲಿಯೂ ಜೈನರ ಸಿದ್ಧಾಂತಗಳು ಅಹಿಂಸಾ ಪರಮೋ ಧರ್ಮ, ಅದರಲ್ಲಿಯೂ ಗೋವಿನ ಬಗ್ಗೆ ಅತೀವ ಒಂದು ಕಾಳಜಿಯನ್ನ ಎಲ್ಲಾ ಸಮುದಾಯ ಹೊಂದಿದ್ದಾವೆ, ಅದರಲ್ಲಿ ಜೈನ ಸಮುದಾಯ ಬಹಳ ವಿಶೇಷವಾಗಿ ಹೊಂದಿದೆ. ಇವತ್ತು ಅವರು ಹುಟ್ಟುಹಬ್ಬದ ಸಂದರ್ಭದೊಳಗೆ ಗೋದೀಪ ಅಂದ್ರೆ ಗೋ ಶಗಣಿಯಲ್ಲಿ ತಯಾರಾದ ದೀಪದಿಂದ ಆ ದೀಪವನ್ನು ಬೆಳಗಿಸುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ಭಗವಂತ ಅವರು ಒಳ್ಳೆಯದು ಮಾಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅನುಗ್ರಹಿಸಿದೆ. ಈ ಕಾರ್ಯಕ್ರಮವನ್ನು ಇವತ್ತು ಶ್ರೀಮಠಕ್ಕೆ ಬಂದು ಪುರುಷಾಂತೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ನಮ್ಮಲ್ಲಿ ನೋಡಿ ಪೂಜೆಯ ಮುಖಾಂತರ ನಮ್ಮ ಹಬ್ಬಗಳು ಆಚರಣೆಯಾಗುತ್ತವೆ, ಪಾರ್ಟಿ ಮುಖಾಂತರ ಆಚರಣೆ ಆಗುವ ಆದಷ್ಟು ಸೂಕ್ತಲ್ಲ. ಪೂಜೆ ಧ್ಯಾನ ಧರ್ಮ ಇವತ್ತು ಮಹಾವೀರ ನಿಲಜ್ಗೆಯವರು ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಸಾಕಷ್ಟು ಜನರಿಗೆ ಅವರು ಸಹಾಯ ಚರ್ಚಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಿ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ
ಮಹಾವೀರ ಮಂದಿರ ಸಿಎಂ ಹಿತೈಷಿ ಅಶೋಕ್ ಪಾಟೀಲ್ ಅವರು ಇವತ್ತು ಮಹಾವೀರ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಸತ್ಯವಾಗಿ ನಡೆಸುವುದರ ಮುಖಾಂತರ ನಮ್ಮ ಭಾಗಕ್ಕೆ ಕೇಳಿರುವಂತಹ ಭಾಗಿಯಾಗಿದ್ದಾರೆ. ಹಾಗೆ ನಮ್ಮ ಗುರುಕುಲ ಮುಖ್ಯಸ್ಥರಾದ ಶಾಸ್ತ್ರಿಗಳು ಭಾಗಿಯಾಗಿದ್ದಾರೆ. ಗುರುಕುಲದ ಎಲ್ಲ ನಮ್ಮ ಹುಟ್ಟುಗಳು ಭಾಗಿಯಾಗಿ ಅವರಿಗೆ ಶುಭವನ್ನು ಕೋರುವ ಅಪರೂಪದ ಕ್ಷಣ ಭಗವಂತ ಅವರು ಒಳ್ಳೆಯದು ಮಾಡಿ ಮಣ್ಣಿನ ದೀಪ ಮಣ್ಣಿನ ದೀಪ ಉಳಿದರಲ್ಲಿ ಗೋ ದೀಪ ಬೆಳಗಿನ ಮೇಲೆ ಒಂದೇ ಸರಿ ಬೆಳಗ್ಗೆ ತನ್ನ ಪಾವಿತ್ರತೆಯನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥ ಈ ಗೋ ದೀಪವನ್ನು ಬೆಳಗುವುದರ ಮುಖಾಂತರ ಅವರ ಆಚರಣೆ ಮಾಡಿದ್ದಾರೆ. ಅವರ ಗುರುಶಾಂತೇಶ್ವರ ಮತ್ತು ಮಹಾವೀರ ಅವರಿಗೆ ನಂಬಿದ್ದಾರೆ. ಆ ಮಹಾವೀರ ದೇವರು ಕೂಡ ಅವರು ಒಳ್ಳೆಯ ಮಾಡಿ ಅದೇ ಹೆಸರು ನಿಂತಿರುವ ಮಹಾವೀರ ನಿಲ್ಲಿಸಿದವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಗ್ಗೆ ಕಾಣುವ ಮಾತನ್ನು ಕೂಡ. ಇದೇ ಸಂದರ್ಭದಲ್ಲಿ ಹುಕ್ಕೇರಿ ಹಿರೇಮಠದ ಗುರುಕುಲದ ಮುಖ್ಯಸ್ಥರಾದ ವಿದ್ವಾನ್ ಸಂಪತ್ ಕುಮಾರ್ ಶಾಸ್ತ್ರಿಗಳು ವಿಶೇಷವಾಗಿ ಪೂಜಾ ಕಾರ್ಯವನ್ನು ನೆರವೇರಿಸಿದರು. ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸತ್ಯಂ ವಾಹಿನಿಯ ಮುಖ್ಯಸ್ಥರಾದ ಅಶೋಕ್ ಪಾಟೀಲ್ ಅವರು ಉಪಸ್ಥಿತರಿದ್ದರು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.